ಹಾಯ್ ಡಿಯರ್ಸ್, ವೆಲ್ಕಮ್ ಟು ಮೈ ಚಾನಲ್ ವಿತ್ ತ್ರೀ ಡೈರೀಸ್. ನಾನು ಶಿಲ್ಪಾ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಹಾಗೆ ಇವತ್ತು ಸಂಡೇ, ಸೊ ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ಏನಪ್ಪ, ಯಾವಾಗಲೂ ಹೊರಗೆ ಹೋಗೋದಾಗ್ತಿದ್ದಾರೆ ವ್ಲಾಗ್ ಅಂದ್ಕೋಬೇಡಿ. ಆ್ಯಕ್ಚುಲಿ ಗೌರಿ ಹಬ್ಬಕ್ಕೆ ಬಾಗ್ನ ದುಡ್ಡು ಅಂತ ಕೊಟ್ಟಿದ್ರಲ್ವ, ಸೊ ಅದು ಏನು ತೊಗೊಂಡಿರಲಿಲ್ಲ. ಮಕ್ಳಿಗೆ ಸ್ವಲ್ಪ ಬಟ್ಟೆ ತೊಗೊಳೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಹಾಗೆ ಶಿವು ಊರಿಗೆ ಹೋಗಬೇಕಿತ್ತು, ಅವನನ್ನು ಡ್ರಾಪ್ ಮಾಡಿಬಿಟ್ಟು ನಾವು ಹೋಗೋಣ ಅಂತ ಬಂದಿದ್ದೀವಿ. ಸೊ ಅವನ್ನ ಇಲ್ಲಿ BMH ಹತ್ರ, ಮೈಸೂರು BMH ಇದೆಯಲ್ಲ ಅಲ್ಲಿಗೆ, ಅಲ್ಲಿ ಅವನ್ನ ಡ್ರಾಪ್ ಮಾಡ್ತಿದ್ದೀವಿ. ಸೊ ಇಲ್ಲಿಂದ ಅವನು ಬಸ್ಸಲ್ಲಿ ಹೋಗ್ತಾನೆ. ಸೊ ನಾವು ಬಟ್ಟೆ ತೊಗೊಳೋದಕ್ಕೆ ಹೋಗ್ತಿದ್ದೀವಿ. ಸೊ ನಾವೀಗ BMH ರೀಚ್ ಆಗಿದ್ದೀವಿ. ಸೊ ಇನ್ನೇನು ಶಿವು ಹೊರಡ್ತಾನೆ. ಸರಿ, ಬಾಯ್ ಹೇಳ್ರ. ಸೊ ನಾವಿವಾಗ BMH ನಿಯರ್ ಹ್ಯಾಬಿಟೇಟ್ ಮ್ಯಾಲ್ ಇದೆಯಲ್ವಾ, ಸೊ ಅಲ್ಲಿಗೆ ಬಂದಿದ್ದೀವಿ. ಟ್ರೆಂಡ್ಸ್ ಅಲ್ಲಿ ಇದ್ರೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಎಂಟ್ರ್ ಆದ ತಕ್ಷಣ ಈ ಕಾರು ಬೈಕ್ ನೋಡಿದ್ರೆ ಅದು ಕ್ರೇಜ್ ಮಕ್ಳಿಗೆ. ಸೊ ಇವನು ಅಚ್ಚನು ಅದು ಒಂದು ರೌಂಡ್ ಹೋಗ್ಬೇಕು ಅಂತ ಅನ್ಕೊಂಡು ಕುತ್ಕೊಂಡ. ನಾವು ತುಂಬ ವರ್ಷ ಆಗೋಗಿತ್ತು ಇದರಲ್ಲಿ ಕೂರಿಸಿ ಬಂದು. ಇವನು ಕರ್ಕೊಂಡು ಬಂದೇ ಇರಲಿಲ್ಲ, ದೀಕ್ಷನ ಅಷ್ಟೇ ಕರ್ಕೊಂಡ್ಬಂದಿದ್ವಿ. ಅವಾಗೆಲ್ಲ 150 ರುಪೀಸ್ ಇತ್ತು, ಈಗ 100 ಇದ್ರೂ ಪರವಾಗಿಲ್ಲ, 150 ಮಾಡಿಬಿಟ್ಟಿದ್ದಾರೆ. ಗೇಮ್ ಅವಾಗ್ಲೂ ಇತ್ತು, ಅದು ಒಟ್ಟಿಗೆ ತಗೋಬೇಕು ಅಂತ ಸಿಂಗಲ್ ಗೇಮ್ಸ್ ಇರಲಿಲ್ಲ ಅಂತ ಅಂದ್ಬಿಟ್ಟು. ಇವಾಗ ಮಕ್ಳಿಗೆ ಇಬ್ಬರಿಗೆ ಬಟ್ಟೆ ತೊಗೋತಾ ಇರೋದ್ರಿಂದ, ಸೊ ಇಲ್ಲೇ ಟ್ರೆಂಡ್ಸಲ್ಲಿ ಮ್ಯಾಕ್ಸಲ್ಲಿ ತೊಗೋತಾ ಇದ್ವಿ ಯಾವಾಗಲೂ. ಸೊ ಲಾಸ್ಟ್ ಟೈಮ್ ಟ್ರೆಂಡ್ಸಲ್ಲಿ ತೊಗೊಂಡಾಗ ಚೆನ್ನಾಗಿತ್ತು, ಸೊ ಅಲ್ಲೇ ತೊಗೊಳೋಣ ಅಂದ್ಕೊಂಡು ಬಂದು ತೊಗೋತಿದ್ವಿ. ನನಗೆ ಬಟ್ ಅದೇನು ಸೆಲೆಕ್ಷನ್ ಯಾವ್ದು ಮಾಡಿದ್ವಿ ಏನು ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಅವನು ನಮ್ಮ ಕೈಗೆ ಸಿಗಲ್ಲ. ಅಚ್ಚು ಯಾವ ಲಿಫ್ಟಲ್ಲಿ ಹೋಗ್ತಾನೆ, ಯಾವ ಕಡೆ ಹೋಗ್ತಾನೆ, ಟ್ಯಾಗ್ ಏನು ರಿಮೂವ್ ಆಗದೇ ಇರೋ ಬಟ್ಟೆ ತೊಗೊಂಡು ಹೊರಗಡೆ ಹೋಗ್ಬಿಡ್ತಾನೆ. ಬಜಾರ್ ಸೌಂಡು ಅವರು ಹೇಳ್ತಾನೆ ಇದ್ದರು ಹೋಗ್ಬೇಡ ಹೋಗ್ಬೇಡ ಅಂತ. ಪಾಪ ಅಲ್ಲಿ ಕೆಲಸ ಮಾಡೋ ಹುಡುಗಿರು ಕೇಳಲಿಲ್ಲ ಏನು. ಸೊ ಫೈನಲಿ ನಮ್ಮ ಶಾಪಿಂಗ್ ಎಲ್ಲ ಆಯಿತು. ಒಂದು 5,000 ರೂಪಾಯಿಗೆ ಬಟ್ಟೆ ತೊಗೊಂಡ್ಮೇಲೆ ಅದಕ್ಕೆ ಒಂದು ಗಿಫ್ಟ್ ಬಂದಿತ್ತು. ಯಾವ ಥರ ಅಂದರೆ ಇದ್ರದ್ದು ನಾವು ಹಾಫ್ ಅಮೌಂಟ್ ಅಷ್ಟೇ ಪೇ ಮಾಡಬೇಕು, ಇನ್ನು ಹಾಫ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಹಾಗೆ ನಾವು ಒಂದು 1,000 ರುಪೀಸ್ ಏನೋ ಪೇ ಮಾಡಿದ್ವಿ ಇದಕ್ಕೆ. ಸೊ ಅದನ್ನು ಪೇ ಮಾಡಿ ನಮ್ಗೆ ಇಷ್ಟ ಇದ್ದರೆ ತೊಗೋಬೋದು, ಬೇಡ ಅಂದರೆ ಕ್ಯಾನ್ಸಲ್ ಮಾಡ್ಬೋದು. ಸೊ ಇದು ತುಂಬ ದಿವಸದಿಂದ ತೊಗೋಬೇಕು ಅಂದ್ಕೊಂಡಿದ್ರು, ಆಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಸಿಕ್ತಲ್ಲ ಹೇಗೋ ಅಂದ್ಬಿಟ್ಟು ತೊಗೊಂಡ್ವಿ. ಸೊ ಅದನ್ನ ಚೆಕ್ ಮಾಡ್ತಿದ್ದಾರೆ. ಸೊ ಇವಾಗ ಎಲ್ಲ ಮುಗಿಸಿ ನಾವು ಹೊರಡ್ತಿದ್ದೀವಿ ಮನೆಗೆ ಹೋಗಿ ಅಂತ. ಸುಮ್ಮನೆ ಇದೊಂದು ವಿಡಿಯೋ ಮಾಡ್ತಾ ಇದ್ದ ದೀಕ್ಷು. ಎಲ್ಲ ತೊಗೊಂಡು ಬಂದಮೇಲೆ ಮಕ್ಳಿಗೆ ಒಂದು ಕ್ಯೂರಿಯಾಸಿಟಿ ಅಲ್ವಾ, ಫಸ್ಟ್ ಅದನ್ನು ನೋಡಿ ಟ್ರಯಲ್ ಮಾಡೋ ತನಕ ಬಿಡಲ್ಲ. ಈಗ ಮಾಡ್ತಿದ್ದಾರೆ. ಏಯ್ ಎಲ್ಲ ಹಿಡ್ಕೊಂಡು ಎತ್ತರ, ಈಗ ಹುಡುಗನ ಎತ್ತರ ಎತ್ತರ. ಈ ನಮ್ ದೀಕ್ಷು ಬೇಕು ಅಂತಾನೆ ಎದುರಿಸ್ತಾನೆ ನಟ. ದೀಕ್ಷು ಬೇಕು ಅಂತಾನೆ ಎದುರಿಸ್ತಾನೆ ಯಾಕೆ? ನನಗೇನು ವಿಡಿಯೋದಲ್ಲಿ ಹಂಗೆ ಬದಾಯ್ತು, ನನಗೇನು ಹಂಗೆ ಹಾಕ್ತೀನಿ. ಫೋಟೋ ತೆಗಿತೀನಿ ನಾನು ನಿನ್ ಫಸ್ಟ್ ಆಟ ಆಡ್ಸ್. ಏನಿದೇನೋ ರೆಂಟ್ಗೆ ತಗೊಬಂದು ವಾಪಸ್ ಕೊಡ್ತೀವಿ ನಂಗೆ. ಫೋಟೋ ತೆಗಿ ಫೋಟೋ ತೆಗಿ ಅಂತೀಯಲ್ಲ. ಕಾಲ ತೆಗೆದ್ಬಿಟ್ಟು ಕೈಗಾಕೋರೆ. ಅಲ್ಲ ಅದ್ರ ಇನ್ಸ್ಟ್ರಕ್ಷನ್ ಇರೋದನ್ನ ನೋಡ್ಬೇಕು ತಾನೆ ಫಸ್ಟ್. ಅಲ್ಲೇನೆ ಕೇಳ್ಬಿಟ್ಟು ಮಾಡ್ತಾರೆ ನಂಬರ್.
ನಿಮಿಷ. ಏಯ್ ನಿನ್ ಬಾಡಿ ವೆಯ್ಟ್ ಬಿಡ, ಸರಿ ಆಗುತ್ತೆ ವೆಯ್ಟ್. ಏಯ್ ಇವನು ಕೇಳಿಲ್ವ ನಿಮಿಷ, ದೀಕ್ಷು ಬೇಕು ಅಂತಾನೆ ಎದುರಿಸ್ತಾನೆ, ಯಾಕೆ ಹೇಳು? ಇನ್ ಮುಟ್ಬಾರ್ದಲ್ಲ ಅದನ್ನ, ಅವನು ಅವ್ನ್ ಮುಟ್ದಂಗ್ ಮಾಡ್ಬೇಕಲ್ಲ. ನಗಾಡುವಾಗ ಮೊಬೈಲ್ ಅಲ್ಲಾಡ್ತದೆ. ಮುಂದೆ ಐದು ಹಲ್ಲು ಡಬಾರ ಇಷ್ಟೇನಾ? ನೀನ್ ಹಂಗೆ ಭುಜ ಎಲ್ಲ ಇಡ್ಕೊಂಡ್ ಕರ್ಕೊ ಬಂದ್ಬಿಟ್ರೆ ಬರೀ ಕೈ ಅಷ್ಟೇ ಇಡ್ಕೊಂಡ್ ಕರ್ಕೊಳಕ್. ಇವ್ರಿಗೆ ಡರ್ಕ್ ಇದ್ಕೊಂಡಿತ್ತಲ್ಲ. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಸ್ಕೇಟಿಂಗು ಯಾವ ಥರ ಯೂಸ್ ಮಾಡಿದ್ರು ಅಂತ. ನಂಗಂತೂ ಸಖತ್ ನಗು ಬರ್ತಾ ಇತ್ತು ಅವರಿಬ್ರು ಓಡಾಡುವಾಗ. ಬಟ್ ನೋಡೋಣ, ನೆಕ್ಸ್ಟು ನಾನೊಂದು ದಿವಸ ಹಾಕೋತೀನಿ, ನಮಗೇನು ಗ್ರಿಪ್ ಸಿಗುತ್ತಾ ಅಥವಾ ಅದು ಸ್ಲಿಪ್ ಆಗುತ್ತಾ ಏನು ಅಂತ ನೋಡಬೇಕು. ಬಟ್ ಸದ್ಯಕ್ಕೆ ಸ್ವಲ್ಪ ಬ್ಯುಸಿ, ವೀಕ್ ಫುಲ್ ಕೆಲಸಗಳಿದ್ದಾವೆ. ಸೊ ಎಲ್ಲನೂ ಶೇರ್ ಮಾಡ್ತೀನಿ. ಸೊ ಇವಾಗ ಗಣಕೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮಾಡಬೇಕು, ಗಣಕೆ ಸೊಪ್ಪಿದೆ. ಸೊ ಅದನ್ನೇ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ, ಅದನ್ನೇ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಅಂದರೆ ಎಲ್ರದ್ದು ಅವರವರದ್ದೇ ಒಂದು ವಿಧಾನದಲ್ಲಿ ಮಾಡ್ತಾರೆ. ಇವಾಗೆಲ್ಲ ಆಲ್ಮೋಸ್ಟ್ ಮಾರ್ಕೆಟಲ್ಲೇ ಸಿಗುತ್ತೆ ಈಸಿಯಾಗಿ. ಸೊ ತೊಗೊಂಬಂದು ಮಾಡ್ಕೋಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಚಟ್ನಿನೂ ಮಾಡ್ಬೋದು, ಸಾಂಬಾರು ಮಾಡ್ಬೋದು. ಸೊ ನಾನಿವತ್ತು ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಸೊ ಆದಷ್ಟು ವ್ಲಾಗ್ ಕಂಟಿನ್ಯೂ ಆಗುತ್ತೆ ಪೂರ್ತಿಯಾಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನಗೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ ಇವತ್ತು, ಯಾಕೆಂದರೆ ಅಷ್ಟು ಓಡಾಡಿದ್ದಕ್ಕಲ್ಲ, ಶಾಪಿಂಗ್ ಅಂತ ಅಲ್ಲ. ಸೊ ನಮಗೇನೂ ತೊಗೊಳ್ಳಿಲ್ಲ, ಇವ್ರ ಮೂರು ಜನದಷ್ಟೇ ತೊಗೊಂಡಿರೋದು. ಬಟ್ ಏನಂತಂದರೆ ಇವನು ಅಚ್ಚು ಅಲ್ಲಿ ಹೋದ್ರೆ ಯಪ್ಪ ಅದೆಷ್ಟು ಕಾಟ ಕೊಡ್ತಾನೆ ಅಂದರೆ ಇವನ ಜೊತೆ ಇವನೆಲ್ಲೂ ಹೋಗ್ಬಾರ್ದು ಹೊರಗಡೆ ಅನಿಸುತ್ತೆ. ನಾವೇ ಒಂದು ಕಡೆ ಇದ್ದರೆ ಇವನೇ ಎಲ್ಲೋ ಹೋಗ್ಬಿಟ್ಟಿರ್ತಾನೆ, ತಪ್ಸ್ಕೊಂಡು ಹೋಗಿರ್ತಾನೆ, ಅಥವಾ ಇನ್ಯಾರೋ ಮಾತಾಡ್ಸೋದು ಸಿಕ್ಬಿಟ್ರೆ ಯಾರಾದರೂ ಚೆನ್ನಾಗಿ ಮಾತಾಡಿದ್ರೆ ಅವ್ರ ಜೊತೆ ಹೊರಟೋಗ್ತಾ ಇರ್ತಾನೆ ಆ ಥರ ಇವನು. ಸೊ ಹಾಗಾಗಿ ಅವನನ್ನ ನೋಡ್ಕೊಂಡು ಎಲ್ಲ ತೊಗೊಳ್ಳೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಸೊ ಆಗ ಸ್ವಲ್ಪ ಸುಸ್ತಾಗತ್ತೆ. ಸೊ ಓಕೆ ಬನ್ನಿ, ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಗಣಕೆ ಸೊಪ್ಪನ್ನ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಈ ಥರ ಬಿಳಿ ಹೂವು ಇರುತ್ತೆ, ಅದನ್ನೆಲ್ಲ ತೆಗೆದಾಕ್ಬೇಕು, ತೆಗೆದು ಕ್ಲೀನ್ ಮಾಡ್ಕೋಬೇಕು. ಬಲ್ತೋಗಿರುವಂಥ ದಂಟು ಏನಿರುತ್ತೆ ಅದು ತುಂಬ ಬಲ್ತಿದ್ರೆ ಅದನ್ನು ತೆಗಿಬೇಕು. ಹಾಗೆ ಇದನ್ನು ಕಟ್ ಮಾಡೋದೇನು ಬೇಡ, ಹಾಗೆ ಹೀಗೇ ತೊಳೆದು ಬಿಟ್ಟು ಉಪಯೋಗಿಸ್ಕೋಬಹುದು. ನಾನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ನೀರನ್ನು ಕಾಯೋದಕ್ಕಿಟ್ಟಿದ್ದೀನಿ ಒಂದು ಕಾಲು ಲೀಟರಷ್ಟು. ಈ ಸೊಪ್ಪನ್ನ ಬೇಯಿಸಿರುವಂಥ ರಸ ತುಂಬ ಒಳ್ಳೆಯದು ಹೆಲ್ತ್ಗೆ. ನೀವು ಅದನ್ನು ಉಪಯೋಗಿಸ್ಕೋತೀವಿ ಅಂದರೆ ನೀರನ್ನು ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ, ನಾನಿಲ್ಲಿ ತೋರಿಸಿರೋದಕ್ಕಿಂತಲೂ ಕಡಿಮೆ ಹಾಕ್ಕೊಳ್ಳಿ. ನಾನು ಇದನ್ನು ಬಳಸ್ತಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿ ಬೇಯಿಸ್ಕೋತಾ ಇದ್ದೀನಿ. ತುಂಬ ಬೇಯಿಸೋ ಅವಶ್ಯಕತೆಯೂ ಇಲ್ಲ, ಸೊಪ್ಪು ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ ಇವಾಗ ಇದು ಆಗಿದೆ, ಇದನ್ನು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ಸೊಪ್ಪು ಬೇಯಿಸಿರೋಂಥ ರಸನ ಸಪ್ರೇಟ್ ತೊಗೋಬೇಕು, ಇದನ್ನು ಸಪ್ರೇಟ್, ಸೊಪ್ಪನ್ನ ಸಪ್ರೇಟ್ ಮಾಡ್ಕೋಬೇಕು. ನೋಡಿ ರಸನ ಒಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಶುಗರ್ ಇರೋರಿಗೆ ಅಥವಾ ತುಂಬ ಶೀತ ಆಗಿರೋರಿಗೆ ಈ ರಸಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಮೆಣಸಿನ ಪುಡಿ ಹಾಕ್ಕೊಟ್ರೆ ಶುಗರ್ ಕಂಟ್ರೋಲ್ ಬರುತ್ತೆ, ಏನಾದರೂ ಶುಗರ್ ಜಾಸ್ತಿ ಆಗಿದ್ದರೆ. ಹಾಗೆ ಶೀತ ಆಗಿರೋರಿಗೆ ಶೀತ ಕೂಡ ಕಡಿಮೆ ಆಗುತ್ತೆ, ಮಕ್ಳಿಗೂ ಕೂಡ ಕೊಡ್ಬೋದು. ಈಗ ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿ, 1 ಈರುಳ್ಳಿ ಮತ್ತು ಬೆಳ್ಳುಳ್ಳಿ 1 ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಸಾಂಬಾರು ಪೌಡರು 1/2 ಚಮಚದಷ್ಟು, 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆ ಬೇಯಿಸಿ ಇಟ್ಕೊಂಡಿದ್ವಲ್ವ ಸೊಪ್ಪು, ನಾವು
ನೀರಿಂದ ಸಪ್ರೇಟ್ ತೆಗೆದ್ಮೇಲೆ ತಣ್ಣೀರು ಹಾಕ್ಬಿಟ್ಟು ಇಟ್ಕೋಬೇಕು. ಅದ್ರ ಮೇಲೆ ಸ್ವಲ್ಪ ತಣ್ಣೀರು ಹಾಕಿ ಈಗ ಅದನ್ನೆಲ್ಲ ರುಬ್ಕೋಬೇಕು. ಈಗ ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸಾಸಿವೆ, ಕರಿಬೇವು ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡಿದ್ರಂತೂ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಇದು ಒಗ್ಗರಣೆಗೆ ರುಬ್ಬಿರುವಂತಹ ಮಿಶ್ರಣನ ಸೇರಿಸಿ ನಂತರ ಜಾರ್ನ ತೊಳೆಸ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅದನ್ನು ನೋಡಿ ನೀರು ಹಾಕ್ಕೊಳ್ಳಿ. ಸೊಪ್ಪೇನಾದರೂ ಜಾಸ್ತಿ ಇಲ್ಲ ಸ್ವಲ್ಪನೇ ಇದೆ ಅಂತಂದರೆ ರುಬ್ಬೋದಕ್ಕೆ ನೀವು ಸ್ವಲ್ಪ ಒಂದು 2 ಚಮಚದಷ್ಟು ಅಕ್ಕಿಯನ್ನು ಹುರಿದುಬಿಟ್ಟು ಹಾಕ್ಕೊಂಡು ರುಬ್ಬಿಟ್ಟು ಹಾಕಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಸೊಪ್ಪು ಜಾಸ್ತಿ ಇರೋದ್ರಿಂದ ಅಕ್ಕಿಯನ್ನು ಉಪಯೋಗಿಸಿಲ್ಲ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಅಕ್ಕಿನ ಹುರಿದ್ಬಿಟ್ಟು ಹಾಕ್ತಾರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕುದಿಯೋದಕ್ಕೆ ಬಿಡೋಣ. ಚೆನ್ನಾಗಿ ಈ ರೀತಿ ಬೇಯಬೇಕು. ಒಂದು 10 ನಿಮಿಷ ಬೇಯಿಸ್ಕೊಂಡ ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದಕ್ಕೆ 1 ಲೋಟದಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ಹಾಲು ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಹುಣಸೆ ಹಣ್ಣನ್ನು ಬಳಸೋದಿಲ್ಲ, ಹುಣಸೆ ಹುಳಿ ಹಾಕಲ್ಲ, ಅದ್ರ ಬದಲಾಗಿ ಹಾಲನ್ನು ಹಾಕೋದು. ಈ ರೀತಿ ನೀವು ಕೂಡ ಈ ಗಣಕೆ ಸೊಪ್ಪನ್ನ ಸಾಂಬಾರನ್ನ ಮಾಡಿ ನೋಡಿ. ಮುದ್ದೆ ಜೊತೆಗಾಗಲಿ ಅನ್ನಕ್ಕಾಗಲಿ ಸಖತ್ತಾಗಿರುತ್ತೆ ಟೇಸ್ಟು. ತುಂಬ ಈಸಿಯಾಗಿ ಆಗುವಂಥ ಸಾಂಬಾರು. ಫ್ರೆಂಡ್ಸ್, ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.